ಹಾಯ್, ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತು ಬುಧವಾರ ಬೆಳಗ್ಗೆ 6 ಗಂಟೆ ನಾನು ಈಗ ವ್ಲಾಗ್ನ ಶುರು ಮಾಡತ್ತೇನೆ. ಬೆಳಗ್ಗೆ ಫಿಶ್ಗೆಲ್ಲ ಫಸ್ಟ್ ಊಟ ಹಾಕಿ ನನ್ನ ಮುಂದಿನ ಕೆಲಸ, ಯಾಕಂದ್ರೆ ಅವಕ್ಕೆ ಹಸುವಾಗಿರ್ತೈತೇನೋ ಅಂಥೇಳಿ. ನಂದು ಒಂಥರ ಪಾಪ ಅಂಥೇಳಿ ನಮಗೆಲ್ಲ ಬಾಯ್ ಐತಿ, ಅವ್ಕೆ ಹೇಳೋಕ್ಕೆ ಬಾಯಿ ಇರೋಂಗಿಲ್ಲ ಅಂಥೇಳಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಊಟ ಹಾಕಿ ನಾನು ಮಾರ್ನಿಂಗ್ ಕೆಲಸ ಶುರು ಮಾಡ್ತೇನೆ. ಕಿಚನ್ ಅಷ್ಟೊಂದು ಏನು ಗಲೀಜಾಗಿರಲಿಲ್ಲ, ಬಟ್ ನನಗೆ ನೈಟ್ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಸೊ ಫಸ್ಟ್ ಒಂಚೂರು ಲೈಟಾಗಿ ಕ್ಲೀನ್ ಮಾಡಿಕೊಂಡು ಮುಂದಿನ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡೇನಿ. ನನಗೆ ಮೇನ್ ಏನಂದರೆ ಕಿಚನ್ ಕ್ಲೀನ್ ಇದ್ದರೆ ಮೈಂಡ್ ಒಂಥರ ಖುಷಿ ಅನಿಸ್ತೈತೆ, ಅಡುಗೆ ಮನೆಯೊಳಗೆ ನಿಲ್ಲಾಕ. ಇಲ್ಲ ಅಂದ್ರೆ ಒಂಥರ ಗಿಜಿಗಿಜಿ ಅಂದಂಗೆ ಅನಿಸ್ತಿರ್ತೈತಿ, ಅಪ್ಪ ಯಾವಾಗ ಕ್ಲೀನ್ ಮಾಡ್ತೇನೋ ಅಂತೇಳಿ. ಸೊ ಹಾಗಾಗಿ ಸ್ವಲ್ಪ ಅಲ್ಲಲ್ಲಿ ಏನು ಇಟ್ಟಿರ್ತೇನಲ್ಲ ಐಟಮ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ನಾಷ್ಟ ಮಾಡಬೇಕು. ನಾಷ್ಟಕ್ಕೆ ನಾನು ಜಸ್ಟ್ ಬಾತ್ ಮಾಡ್ಬೇಕು ಅಂದ್ಕೊಂಡೇನಿ, ಅವರೆಕಾಳು ಬಾತು. ತರಕಾರಿ ಏನೂ ಇಲ್ಲ, ನಮ್ಮ ಮನೆಯವ್ರು ತರಕಾರಿ ತರಕಾಗ್ಯಾರು, ಹಾಗಾಗಿ ಇರೋ ತರಕಾರಿ ಒಳಗೆ ನಾನೀಗ ಪಲಾವ್ ಮಾಡತ್ತೇನೆ. ಈಗ ಒಂದು ದೊಡ್ಡ ಚಮಚ ಎಣ್ಣೆ ಸೇರಿಸಿ ಜೀರಿಗೆ, ಹಸಿಮೆಣಸಿನ್ಕಾಯಿ, ಆಲೂಗಡ್ಡೆ ಮತ್ತು ಉಳ್ಳಾಗಡ್ಡಿ ಸೇರಿಸಿ ಈಗ ಲೈಟಾಗಿ ಫ್ರೈ ಮಾಡತ್ತೇನೆ. ನಾನು ಇರೋದ್ರೊಳಗೆ ತರಕಾರಿ ಏನೈತಲ್ಲ ಅದನ್ನು ಅಡ್ಜಸ್ಟ್ ಮಾಡಿ ಇವತ್ತು ತರಕಾರಿ ಪಲಾವ್ ಮಾಡತ್ತೀನಿ. ಸ್ವಲ್ಪ ಅವರೆಕಾಳು ಇತ್ತು ಅದನ್ನು, ಮತ್ತು ಸ್ವಲ್ಪ ಹೂಕೋಸಿತ್ತು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡೇನಿ. ಅದಾದಮೇಲೆ ಅನಾನಸ್ ಹೂ, ಏಲಕ್ಕಿ ಮತ್ತು ಚಕ್ಕೆ, ಅದಾದಮೇಲೆ ಸ್ವಲ್ಪ ಮರಾಟ ಮೊಗ್ಗು, ಒಂದು 3 ಪೀಸ್ ಮರಾಟ ಮೊಗ್ಗು ಪಲಾವ್ ಎಲೆ ಸೇರಿಸಿ ಲೈಟಾಗಿ ಫ್ರೈ ಮಾಡ್ಕೊಳತ್ತೇನೆ. ಕ್ಯಾರೆಟು, ಬೀನ್ಸು ಎಲ್ಲ ಖಾಲಿಯಾಗಿತ್ತು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡೇನಿ. ಹಸಿ ವಾಸನೆ ಹೋಗೋವರೆಗೂ ಲೈಟಾಗೆ ಫ್ರೈ ಮಾಡಬೇಕು. ಮತ್ತು ತಿಂಡಿ ಏನು ಮಾಡಬೇಕನ್ನೋ ಪ್ಲ್ಯಾನಿಂಗು ಇರಲಿಲ್ಲ, ಏನಿತ್ತಲ್ಲ ಅಷ್ಟು ತರಕಾರಿ ಒಳಗೆ ಇಷ್ಟು ಮ್ಯಾನೇಜ್ ಮಾಡೇನಿ. ಈಗ 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡೇನಿ. ಮತ್ತು ಈಗ ನೋಡಿರಿ, ನಾನು ಸ್ವಲ್ಪ ಬಿರಿಯಾನಿ ಪೌಡ್ರ್ ಸೇರಿಸ್ಕೊಳತ್ತೇನಿ. ಪಲಾವ್ಗೆ ಆಗಲಿ ನಾನು ಸ್ವಲ್ಪ ಬಿರಿಯಾನಿ ಪೌಡ್ರ್ ಸೇರಿಸಿರ್ತೇನೆ, ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೈತೆ ಅಂತ ಹೇಳ್ಬೋದು ಬಿರಿಯಾನಿ ಪೌಡರು. ಲೈಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ 2 ಕಪ್ಪಷ್ಟು ಬಾಸುಮತಿ ರೈಸ್ ಸೇರಿಸ್ಕೊಂಡೇನಿ. ಒಂದು 10-15 ನಿಮಿಷ ನೆನೆಸಿಟ್ಟಿದ್ನಿ ಉದುರೋದ್ರಾಗ್ತೈತೆ ಅಂತ. ಈಗ ನೆನೆಸ್ಕೊಂಡು ಇಟ್ಕೊಂಡಿರುವಂಥ ಅಕ್ಕಿನ ಈಗ ನಾನು ಒಗ್ಗರಣೆ ಒಳಗೆ ಚೆಂದಾಗೆ ಮಿಕ್ಸ್ ಮಾಡ್ಕೊಳತ್ತೇನಿ, ಎಲ್ಲ ಉಪ್ಪು ಖಾರ ಹಿಡೀಲಿ ಅಂತ. ಈಗ 2 ಕಪ್ ನಾನು ಬಾಸುಮತಿ ರೈಸ್ಗೆ 3 ಕಪ್ಪಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕಸೂರಿ ಮೆತ್ತಿ ಸೇರಿಸ್ಕೊಂಡೇನಿ. ಸ್ವಲ್ಪ ಇಷ್ಟು ಸೇರಿಸ್ಕೊಂಡಾದಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ಇದ್ರ ಬದಲು ನೀವು ಪುದೀನೂ ಸೇರಿಸ್ಕೋಬೋದು. ನಾನು ಬಿರಿಯಾನಿಗೆ ಆಗಲಿ ಪಲಾವ್ಗೆ ಆಗಲಿ ಸ್ವಲ್ಪ ಕಸೂರಿ ಮೆತ್ತಿ ಸೇರಿಸಿರ್ತೇನೆ, ಒಳ್ಳೆ ಟೇಸ್ಟ್ ಕೊಡ್ತೈತಿ ನೋಡಿರಿ. ಇಷ್ಟು ಸೇರಿಸ್ಕೊಂಡು ಆದಮೇಲೆ ಎಲ್ಲ ಇನ್ಗ್ರೀಡಿಯೆಂಟ್ಸ್ನು ನಾನು ಒಂದು 3 ಸೀಟಿ ಕುಗ್ಸ್ಕೊಳತ್ತೇನೆ. ಹಂಗೆ ನನ್ನ ಹಸ್ಬೆಂಡ್ ಕೂಡ ಊರಿಗೆ ಹೋಗಿದ್ದರು, ಊರಿಗೆ ಹೋದ್ಮೇಲೆ ವಾಪಸ್ ಬರೋವಾಗ ಗೋಕಾಕ್ ಕರ್ದಂಡು ತಂದಾರು ನೋಡಿರಿ. ಪ್ರತಿ ಸಾರಿ ಊರಿಗೆ ಹೋದಾಗೆಲ್ಲ ಅವರು ಕಂಪಲ್ಸರಿ ತಂದಿರ್ತಾರೆ. ಸ್ವಲ್ಪ ಜಾಸ್ತಿನೇ ತಂದರು, 8 ಬಾಕ್ಸ್ ತಂದಿದ್ರು, ಅವ್ರ ಫ್ರೆಂಡ್ಸ್ಗೆಲ್ಲ ಕೊಡಬೇಕಂತ ಹೇಳಿ. ಒಂದು 3 ದಿವಸ ಆಗಿತ್ತು ಅವ್ರು ಹೋಗಿ, ನಿಜವಾಗ್ಲೂ ನಮ್ಗೆ ಬೋರ್ ಅನ್ಸತ್ತಿತ್ತು. ನಾನು ಹುಡುಗರು ಅಷ್ಟೇ ಇದ್ವಿ, ಒಂಥರ ಫುಲ್ ಡೇ ಹೆಂಗೆ ಕಳೆಯೋದಪ್ಪ ಅನ್ಸತ್ತಿತ್ತು. ಸೊ ಸಾಯಂಕಾಲ ನನ್ನ ಫ್ರೆಂಡ್ ಮನೆಗೆ ಹೋಗತ್ತಿದ್ದೆ ನಾನು 2 ಡೇಸ್ ಅಂತೂ. ಸಂಜೆ ಆದರೆ ಒಂದು 2 ಅವರ್ಸ್ ಅವ್ರು ಅಲ್ಲಿ ಕುಂತು ಮಾತಾಡಿ ಬಂದಾಗ ಒಂಥರ ಮನಸ್ಸು ಸಮಾಧಾನ ಅನಿಸೋದು, ಇಲ್ಲ ಅಂದರೆ ಒಂಥರ ಏನೋ ಮಿಸ್ಸಿಂಗ್ ಅನ್ಸತ್ತಿತ್ತು. ಯಾವಾಗಲೂ ಅವ್ರ ಮನೇಲಿ ಇರ್ತಾರಲ್ಲ, ಈ ಒಂದೊಂದು ಸಾರಿ ಈ ಥರ ಊರಿಗೆ ಹೋದಾಗಂತೂ ನಮ್ಗೆ ಫುಲ್ ಬೋರ್ ಅನಿಸ್ತೈತಿ. ಅದಾದಮೇಲೆ 2 ಬಾಕ್ಸ್ ಕುಂದ ತಂದಿದ್ರು. ಈ ಥರ ಬಾಕ್ಸ್ ಒಳಗೆ ನಾನು ಕುಂದ ಇದೆ ಫಸ್ಟ್ ನೋಡೇನಿ, ಅದ ನಂಗೆ ಡೌಟ್ ಬಂತು ಏನು ತಂದಿರ್ಬೋದು ಇದ್ರಾಗ ಅಂಥೇಳಿ. ಕರ್ದಂಟಂತೂ ಶ್ರೇಯಸ್ ಮತ್ತು ಚಿಂಟು ಭಾಳ ಇಷ್ಟಪಟ್ಟು ತಿಂತಾರೆ, ಅದರೊಳಗೆ ಎಲ್ಲ ಡ್ರೈ ಫ್ರೂಟ್ಸ್ ಇರೋದ್ರಿಂದ ಭಾಳ ಹೆಲ್ದಿ ಅಂತ ಹೇಳ್ಬೋದು ರೀ. ನೋಡ್ರಿ ಈಗ ಪಲಾವ್ ಕೂಡ ರೆಡಿ ಆಗೈತಿ. ಲಾಸ್ಟಿಗೆ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿನ ಸೇರಿಸ್ಕೊಡೇನಿ. ಇಷ್ಟ ಆದ್ರೆ ಸಿಂಪಲ್ ಆಗಿರುವಂಥ ರುಚಿಯಾದಂಥ ಪಲಾವ್ ರೆಡಿ ಆಯ್ತು ನೋಡಿರಿ. ಚಿತ್ರಾನ್ನ ಅದು ಮಾಡಿದರೂ ಅಷ್ಟು ಇಷ್ಟಪಟ್ಟು ತಿನ್ನಂಗಿಲ್ಲ, ಸೊ ಪಲಾವ್ ಅಂದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೋ. ಹಾಗಾಗಿ ಸಿಂಪಲ್ಲಾದ ಪಲಾವ್ ರೆಡಿ ಆಯಿತು. ರಾಯ್ತಾನೂ ಮಾಡೋಕ್ಕಾಗಿಲ್ಲ, ಸೌತೆಕಾಯಿ ಅದು ಎಲ್ಲ ಇನ್ನು ತೊಗೊಂಡು ಬರ್ತಾರೆ ನಮ್ಮ ಮನೆಯವರೆಲ್ಲ ಫುಲ್ A to Z ತರಕಾರಿ. ಯಾಕಂದರೆ ಅವ್ರು ಊರಿಗೆ ಹೋಗಿದ್ದರು, ಮತ್ತು ಮೊದಲು ತಂದು ಕೊಟ್ಟು ಹೋಗ್ತೇನೆ ಅಂದ್ರೆ ಅವರು, ನಾನು ಬೇಡ ಮತ್ತು ನೀವು ಇರೋಂಗಿಲ್ಲ, ನಾವು ಅಷ್ಟು ಅಡುಗೆನೂ ಮಾಡೋದಿಲ್ಲ, ತಂದು ಇಟ್ಮೇಲೆ ಫ್ರಿಜ್ ಒಳಗೆ ಸುಮ್ಮನೆ ಬಾಳ್ಬಿಡ್ತಾವೆ, ನೀವು ಬಂದಮೇಲೆ ಫ್ರೆಶ್ ಆಗಿ ತೊಗೊಂಡು ಬಂದ್ರಾಯ್ತು ಅಂಥೇಳಿ ತರಕ್ಕೆ ಹೇಳಿರಲಿಲ್ಲ ನಾನು ಬೇಡ ಅಂದಿದ್ದೆ. ಇವತ್ತು ಬೆಳಗ್ಗೆ ಬಂದ ತಕ್ಷಣ ಫಸ್ಟ್ ಅವರು ಮಾರ್ಕೆಟ್ಗೆ ಹೋಗಿಬಿಟ್ರು ಫ್ರೆಶ್ ಆಗಿ ತರಕಾರಿ ಸಿಗ್ತಾವಂತ. ಹಂಗೆ ಚಿಂಟುಂದು ಟೆಸ್ಟ್ ಇತ್ತು, ಅವಂಗೆ ನಾನು ಓದ್ತೇನೆ ನಿನ್ನ ತಿನ್ಸಂದ, ಹಾಗಾಗಿ ಅವಂಗೆ ತಿನ್ಸ್ಕೊ ಅಂತ ನಾನು ಅವ್ನು ಓದ್ಕೊಳತ್ತಿದ್ದ. ಅದಾದಮೇಲೆ ಸ್ನ್ಯಾಕ್ಸ್ಗೆ ಬ್ರಿಟಾನಿಯಾ ಕೇಕ್ಸ್ ಹಾಕೇನಿ, ಹಣ್ಣು ಹಾಕ್ತಿದ್ನಿ, ಫ್ರೂಟ್ಸು ಖಾಲಿಯಾಗಿದ್ವು. ಸೊ ಹಾಗಾಗಿ ಅವನಿಗೆ ಬ್ರಿಟಾನಿಯಾ ಕೇಕ್ಸು ಮತ್ತು ಪಲಾವ್ ಎರಡು ರೆಡಿ ಆಯಿತು. ಮತ್ತು ಅವನಿಗೆ ಆ್ಯಪಲ್ ಅಲರ್ಜಿ, ಸೊ ಹಾಗಾಗಿ ಆ್ಯಪಲ್ನ ಅವನಿಗೆ ನಾವು ಕೊಡೋಂಗಿಲ್ಲ. ಆ್ಯಪಲ್ ಯಾವಾಗ ತಿಂತಾನಲ್ಲ ಅವಂಗೆ ನೆಗಡಿ ಆಗೇ ಆಗಿರ್ತೈತೆ ಅವಂಗೆ, ಗ್ಯಾರಂಟಿ ನೋಡಿರಿ. ಈಗ 9 ಗಂಟೆ ಆಗಿತ್ತು, ನಮ್ಮ ಮನೆಯವರೆಲ್ಲ ತರಕಾರಿ ತಂದಿದ್ರು, 2 ದೊಡ್ಡ ದೊಡ್ಡ ಬ್ಯಾಗ್ ಒಳಗೆ ತಂದುಬಿಡ್ತಾರೆ ಒಂದೇ ಸಾರಿ.
ಇಷ್ಟು ತಂದುಬಿಟ್ರೆ ನಾನು ಒಂದು 20 ದಿವಸ ಮ್ಯಾನೇಜ್ ಮಾಡ್ತೀನಿ. ಯಾಕಂದ್ರೆ ಮಧ್ಯ ಮಧ್ಯ ಕಾಳು ಪಲ್ಯ ಮಾಡ್ತಿರ್ತೀನಿ. ಊರಿಂದ ತಂದಿರೋ ಕಾಳು ಎಷ್ಟೋ ಕೊಂಡದಾವು. ಈಗ ಎಲ್ಲ ತರಕಾರಿನೂ ಈ ಥರ ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಟೇನಿ. ಈಸಿ ಆಗಿಬಿಡ್ತೈತಿ ಫ್ರಿಡ್ಜ್ ಒಳಗೆ ಇಡೋಕೆ. ಮತ್ತು ಫ್ರಿಡ್ಜ್ ಕರೆಂಟು ವೇಸ್ಟ್ ಆಗಿಬಿಡ್ತೈತೆ ನಾವು ಓಪನ್ ಮಾಡಿ ಎಲ್ಲ ಜೋಡಿಸ್ಕೊಂಡು ಕೂತ್ಕೊಂಡ್ಬಿಟ್ರೆ. ಸಪ್ರೇಟ್ ಸಪ್ರೇಟ್ ಇಟ್ಬಿಟ್ರೆ ಪಟ್ ಪಟ್ ಅಂಥೇಳಿ ಎಲ್ಲ ಜೋಡಿಸ್ಕೊಂಬಿಡ್ಬೋದು. ಹಂಗೆ ಹಸ್ಬೆಂಡ್ ಕೂಡ ಅವರು ನನಗೆ ಹೆಲ್ಪ್ ಮಾಡತ್ತಿದ್ರು. ನಾನು ವಿಡಿಯೋ ಮಾಡಿದವ್ರಿಗೆ ಗೊತ್ತಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಎಲ್ಲ ಸಪ್ರೇಟ್ ಮಾಡಿ ಟ್ರೇ ಒಳಗೆ ಪೇಪರ್ ಹಾಕಿ ಅವರು ನನಗೆ ಜೋಡಿಸ್ಕೊಡತ್ತಿದ್ರು. ಫ್ರಿಡ್ಜನ್ನು ಅಷ್ಟೇ, ನಾನು ಈ ಥರ ತರಕಾರಿ ತಂದಾಗ ಒಂದ್ಸರಿ ಡೀಪಾಗೆಲ್ಲ ಒರೆಸ್ಕೊಂಡ್ಬಿಡ್ತೇನೆ. ಬಿಸಿನೀರೊಳಗೆ ಸೋಡಾ ಮತ್ತು ನಾನು ನಿಂಬೆಹಣ್ಣು ಹಿಂಡಿ ಈ ಥರ ಒಂದು ಬಟ್ಟೆಯಿಂದ ಹಸಿ ಮಾಡಿ ಎಲ್ಲ ಚೆನ್ನಾಗಿ ಒರೆಸ್ಕೊಂಡಾಯ್ತು ನೋಡಿರಿ. ಸೋಡಾ ಎಲ್ಲ ಹಾಕೋದ್ರಿಂದ, ಸೋಡಾ ನಿಂಬೆಹಣ್ಣು ಹಾಕೋದ್ರಿಂದ ಒಳಗಡೆ ಜಿಡ್ಡು ವಾಸನೆ ಇರ್ತೈತೆ ಸಾಂಬಾರು ಅದು ಇದು ಇಟ್ಟಿರ್ತಾರೋ ಅದೆಲ್ಲ ಹೋಗ್ತೈತಿ. ಬಟ್ ನಾನು ಆ ಥರ ಎಲ್ಲ ಸಾಂಬಾರು ಅಡುಗೆದೇನು ಪದಾರ್ಥ ಇಡಂಗಿಲ್ಲ ನಾನು ಫ್ರಿಡ್ಜ್ ಒಳಗೆ. ನೋಡಿರಿ ಎಲ್ಲ ತರಕಾರಿನೂ ಈ ಥರ ಜೋಡಿಸಿಟ್ಟೇನಿ. ನಿಮ್ಗೆ ಫೈನಲಾಗಿ ತೋರಿಸತ್ತೇನೆ. ನಾನು ಯಾವುದೇ ಅಡುಗೆ ಮಾಡಿದ್ರೂ ಅವತ್ತಿಂದ ಅವತ್ತನ ಖಾಲಿ ಮಾಡಿರ್ತೇನೆ. ಹಾಗಾಗಿ ನಾನು ಯಾವುದೇ ಅಡುಗೆನೂ ಫ್ರಿಡ್ಜ್ ಒಳಗೆ ಇಡಂಗಿಲ್ಲ. ಮತ್ತು ಅದರೊಳಗೆ ಇಟ್ಟಿರೋ ಅಡುಗೆನೂ ತಿಂದ್ರೆ ಆರೋಗ್ಯಕ್ಕೆ ಚಲೋ ಅಲ್ಲ ಅಂತಾರೋ. ನೋಡಿರಿ ಕೆಳಗಡೆ ಡ್ರಾಯರ್ ಒಳಗೆ ನಾನು ಎಲ್ಲ ತರಕಾರಿನೂ ಈ ಥರ ಹಾಕಿಟ್ಟೇನಿ. ಈ ಸೈಡು ಈ ಜಿಪ್ ಲಾಕ್ ಕವರ್ ಬರ್ತಾವಲ್ಲ, ಬೆಂಡೆಕಾಯಿ ಮತ್ತು ಬೀನ್ಸು ಸಪ್ರೇಟ್ ಸಪ್ರೇಟ್ ಮಾಡೋಕ್ಕೇನೆ. ಮತ್ತು ಒಂದೊಂದು ಆರಿಸ್ಕೊಳಕ್ಕೂ ಇದಾಗ್ತೈತಿ, ಸರಿ ಅನ್ಸೋದಿಲ್ಲ. ಒಂದೊಂದು ಸರಿ ಅರ್ಜೆಂಟ್ ಒಳಗೆ ಅಡುಗೆ ಮಾಡಬೇಕಾದ್ರೆ ಫುಲ್ ಫ್ರೆಶ್ ಆಯಿತು ನೋಡಿರಿ ಫ್ರಿಡ್ಜು, ಫುಲ್ ಕ್ಲೀನ್ ಆಯಿತು. ಖುಷಿ ಅನಿಸ್ತೈತಿ ಈ ಥರ ನೋಡಿದಾಗ. ಇಷ್ಟೆಲ್ಲ ಕೆಲಸ ಆದಮೇಲೆ ಸ್ನಾನ ಎಲ್ಲ ಮುಗಿಸಿ ಈಗ ನಾನು ದೇವರಿಗೆ ದೀಪ ಹಚ್ಚಬೇಕು. ದೀಪ ಹಚ್ಚಿನ ನೆಕ್ಸ್ಟು ನಾಷ್ಟ ಮಾಡಬೇಕು ಅಂತ ಅಂದ್ಕೊಂಡೇನಿ. ಕೆಲವೊಂದು ಸಾರಿ ಭಾಳ ಕೆಲಸ ಇದ್ದಾಗಂತೂ ನಾಷ್ಟ ಮಾಡಿನೇ ನಾನು ದೀಪ ಹಚ್ಚಿರ್ತೇನೆ. ಡೈಲಿ ಒಂದೊಂದು ಸಾರಿ ಆಗೋದಿಲ್ಲ. ಎಲ್ಲ ಕೆಲಸ ಮಾಡಿನೇ ನಾವು ಪೂಜೆ ಮಾಡೋಣ ಅಂದ್ರೆ ಆಗಂಗಿಲ್ಲ. ಹೆಂಗೆ ಟೈಮ್ ಸಿಗ್ತೈತಲ್ಲ ಆ ರೀತಿ ನಾನು ಮಾಡಿರ್ತೇನೆ. ಆದರೆ ಬೇಗನೆ ಪೂಜೆ ಮಾಡ್ತೇನೆ 10 ಗಂಟೆ ಒಳಗಡೆ. ನನ್ನ ಬಿಟ್ಟರೆ ನಮ್ಮ ಮನೆಯೊಳಗೆ ಯಾರೂ ಪೂಜೆ ಮಾಡೋದಿಲ್ಲ. ನಾನೇ ಏನೇ ಇದ್ದರೂ ದೇವರು ಸಂಬಂಧಪಟ್ಟಿರೋದು ಮಾಡೋದು. ಹಂಗೆ ಮಧ್ಯಾಹ್ನಕ್ಕೆ ನಾನು ನುಗ್ಗೆಕಾಯಿ ಸಾಂಬಾರು ಅನ್ನ ಮಾಡತ್ತಿದ್ದೀನಿ. ಬೆಳಗಿನ ಒಂದು ಸ್ವಲ್ಪ ಪಲಾವ್ನು ಇತ್ತು, ಸ್ವಲ್ಪ ಸಜ್ಜಿಕ ಅಷ್ಟು ಮಾಡಿಬಿಡ್ಬೇಕು ಅಂದ್ಕೊಂಡೇನಿ. ಚಪಾತಿ ಪಲ್ಯ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಇದ್ರಾಗ ಟೈಮ್ ಹೋಯಿತು. ಮತ್ತು ಭಾಳ ದಿವಸ ಆಗಿತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿರಲಿಲ್ಲ. ಸಂಜೆ ಚಪಾತಿ ಪಲ್ಯ ಮಾಡಿದ್ರಾಯ್ತಂತೇಳಿ ಜಸ್ಟ್ ಇವತ್ತು ಎಲ್ಲ ತರಕಾರಿ ಹಾಕಿ ಸಾಂಬಾರು ಮತ್ತು ಅನ್ನ ಸಜ್ಜಿಕ ಸ್ವಲ್ಪ ಪಲಾವ್ ಇಷ್ಟ ಆದ್ರೆ ಕರೆಕ್ಟಾಗಿ ಮಧ್ಯಾಹ್ನಕ್ಕೆ ಸರಿ ಹೋಗಿಬಿಡ್ತೈತಿ. ಮತ್ತು ಚಿಂಟುಗಂತೂ ನುಗ್ಗೆಕಾಯಿ ಸಾಂಬಾರು ಅಂದರೆ ಭಾಳ ಇಷ್ಟ. ಸಂಜೆ ಅವ್ನು ಬರೋ ಟೈಮ್ಗೆ ಸ್ವಲ್ಪ ಬಿಸಿ ಅನ್ನ ಈ ಥರ ನುಗ್ಗೆಕಾಯಿ ಸಾಂಬಾರು ಕೊಟ್ಬಿಟ್ರೆ ಖುಷಿಯಾಗಿ ಊಟ ಮಾಡಿಬಿಡ್ತಾನು. ಈಗ ಮಧ್ಯಾಹ್ನ 1:30 ಈಗ ಊಟ ಮಾಡೋ ಟೈಮು. ಗುಡ್ ಈವ್ನಿಂಗ್. ಈಗ ಸಂಜೆ ನೋಡಿರಿ 4 ಗಂಟೆ, ಚಿಂಟು ಆಲ್ರೆಡಿ ಬಂದಾನು ಸ್ಕೂಲಿಂದ. ನನಗೆ ಮಧ್ಯಾಹ್ನ ನಿದ್ದೆ ತಡ್ಕೊಳೋಕ್ಕಾಗಲಿಲ್ಲ, ಸೊ ಹಾಗಾಗಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಒಂದು 1/2 ಗಂಟೆ ಆದರೂ ನಿದ್ದೆ ಆದರೆ ನನಗೆ ಮೈಂಡ್ ಫ್ರೆಶ್ ಅನಿಸ್ತೈತಿ, ಇಲ್ಲ ಅಂದರೆ ಒಂಥರ ಏನೋ ಫುಲ್ ಟೈರ್ಡ್ ಆಗೇನೇನೋ ಅನಿಸ್ತಿರ್ತೈತಿ. ಸೊ ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡಬೇಕು, ಮಾತಾಡಬೇಕು ಅಂತ ಎಷ್ಟು ಅಂದ್ಕೊಂಡೆ. ಬಟ್ ಆಗಲಿಲ್ಲ, ಸ್ವಲ್ಪ ನಿದ್ದೆ ಮಾಡಿ ಎದ್ದು ನಾನು ನಂಗೆ ರೆಸ್ಟ್ ಸಿಗೋದೇ 1/2 ಗಂಟೆ. ನಮ್ಮ ಮನೆಯವರು ಒಂದು 2:45 ಅವ್ರ ಡ್ಯೂಟಿ ಹೋಗ್ತಾರೆ. ಸ್ವಲ್ಪ ಟಿ ವಿ ನೋಡಿ ಸೋಫಾದ ಮೇಲೆ ಕೂತಿರ್ತೇನೆ. ಅಲ್ಲೇ ಒಂದು 15 ನಿಮಿಷದಿಂದ ಒಂದು 1/2 ಗಂಟೆವರೆಗೂ ನಿದ್ದೆ ಮಾಡ್ತೇನೆ. ಅಷ್ಟು ರೆಸ್ಟ್ ಸಿಗೋದು. ಅದಾದಮೇಲೆ ಚಿಂಟು ಬಂದುಬಿಟ್ರೆ ಮುಗ್ದೆ ಹೋಯ್ತದ್ದು. ಮತ್ತು ಅವನಿಗೆ ತಿನ್ನೋಕ್ಕೇನಾದರೂ ಕೊಡಬೇಕು. ಸಂಜೆ ಪಾತ್ರೆ ಅಲ್ಲೆಲ್ಲ ಇಟ್ಟಿರ್ತೇನೆ, ಮಧ್ಯಾಹ್ನ ತೊಳೆದಿದ್ದು ಅವನು ಜೋಡಿಸಿಟ್ಟು ಸ್ವಲ್ಪ ಕೆಲಸ ಮಾಡಿಟ್ಟು ನಾನು ಸಂಜೆ ಒಂದು 5 ರಿಂದ 6 ವಾಕ್ ಹೋಗ್ತೇನೆ. ನಮ್ಮ ಮನೆ ಹತ್ರನೇ ವಾಕ್ ಮಾಡೋಕ್ಕೆ ಪ್ಲೇಸ್ ಚಲೋ ಐತಿ. ಸೊ ಕಂಪಲ್ಸರಿ ಒಂದು ಗಂಟೆ ವಾಕ್ ಆಗ್ತೈತೆ. ಅದು 2 ರೌಂಡ್ ಹೊಡೆದ್ನಿ ಅಂದ್ರೆ 1 ಗಂಟೆ ಬೇಕೇ ಬೇಕು. ಮನೆ ಬಿಟ್ಟರೆ ಮನೆಗೆ ಬರೋಕ್ಕೆ ನನಗೆ 1 ಅವರ್ ಬೇಕೇ ಬೇಕು. ಕಂಪಲ್ಸರಿ ವಾಕ್ ಮಾಡೇ ಮಾಡ್ತೀನಿ. ಎಷ್ಟೇ ಕೆಲಸ ಎಷ್ಟೇ ಬ್ಯುಸಿ ಇದ್ದರೂ ವಾಕ್ ಮಾತ್ರ ನಾನು ಮಿಸ್ ಮಾಡೋದಿಲ್ಲ. ಹಂಗೆ ನನಗೆ ಕಾಮನ್ ಆಗಿ ಕೆಲವೊಬ್ಬರು ಕ್ವೆಶನ್ ಕೇಳ್ತಿರ್ತಾರೆ. ಪ್ರತಿಯೊಂದು ವ್ಲಾಗ್ಗಳಿಗೂ ಉತ್ತರ ಕೊಡೋದಕ್ಕಿಂತ ಒಂದು ವ್ಲಾಗ್ಗಳಿಗೆ ಡೀಟೇಲಾಗಿ ಹೇಳ್ಬಿಡೋಣ ಅಂತ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಕಾಮನ್ ಆಗಿ ಇದು ಕ್ವೆಶನ್ ಬರ್ತಿರ್ತೈತಿ. ನಾನು ಆಲ್ರೆಡಿ 1-2 ಇಯರ್ಸ್ ಬ್ಯಾಕ್ ನಾನು ಯೂಟ್ಯೂಬ್ ಶುರು ಮಾಡಿದಾಗ ಆಲ್ರೆಡಿ ಒಂದು ವ್ಲಾಗ್ ಮಾಡಿ ಹಾಕಿದ್ದೆ ಡೀಟೇಲಾಗಿ. ಆದ್ರೂ ಹೊಸಬ್ರು ನೋಡ್ತಿರ್ತಾರೆ, ಅವರು ಹಳೆ ವಿಡಿಯೋ ನೋಡಿರೋದಿಲ್ಲ. ಆದ್ರೂ ಹಾಗಾಗಿ ಅವರು ಕೇಳ್ತಿರ್ತಾರೆ ಕ್ವೆಶನ್, ಏನಪ್ಪ ಅಂದ್ರೆ ನಿಮ್ಮ ಊರು ಯಾವುದು, ನೀವು ಯಾಕೆ ಇಲ್ಲಿದ್ದೀರಿ ಅಂತ ಹಿಂಗೆ ಕೇಳ್ತಿರ್ತಾರೋ. ಸೊ ಡೀಟೇಲಾಗಿ ಸ್ವಲ್ಪ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ನಿಮ್ಮ ಜೊತೆ ನಾನೀಗ ಶೇರ್ ಮಾಡ್ಕೋತೇನೆ. ಪ್ರತಿ ವ್ಲಾಗ್ಗಳಿಗೂ 1-2 ಕಮೆಂಟ್ ಒಂದು ಬಂದೇ ಬಂದಿರ್ತಾವೆ, ನಿಮ್ಮ ಊರು ಯಾವುದು ಅಂತ ಹೇಳಿ. ಸೊ ನಮ್ಮ ಸ್ವಂತ ಊರು ಬಂದು ನನ್ನ ತವ್ರ ಮನೆ ಬೈಲಹೊಂಗಲ್. ಈಗ ಅವರು ಅಲ್ಲೇ ಇದ್ದಾರೆ ಎಲ್ಲರೂ. ಮೊದಲೆಲ್ಲ ನಾನು ಎಜುಕೇಷನ್ ಎಲ್ಲ ಮಾಡಬೇಕಾದ್ರೆ ಬೆಳಗಾವಿದಾಗಿದ್ದೀನಿ. PUC ಫಸ್ಟ್ ಇಯರಿಂದ ಡಿಗ್ರಿ ಮುಗಿಯೋವರೆಗೂ 5 ವರ್ಷ ನಾನು ಬೆಳಗಾವಿ ಲಿಂಗರಾಜ್ ಕಾಲೇಜ್ ಒಳಗೆ ಓದಿದ್ದೀನಿ.
ಆವಾಗ ನಮ್ಮಪ್ಪ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡ್ತಿದ್ರು. ಸೊ ಹಾಗಾಗಿ ನನ್ನ ಎಜುಕೇಷನು ಅಲ್ಲೇ ಮುಗೀತು, ನನ್ನ ಮದುವೆ ಆದಾಗಲೂ ನಾವು ಅಲ್ಲೇ ಇದ್ವಿ. ಈಗ ರಿಟೈರ್ಡ್ ಆದಮೇಲೆ ಎಲ್ಲರೂ ಬೈಲಹೊಂಗಲದೊಳಗೆ ಅದಾರು. ಮತ್ತು ನನ್ನ ಗಂಡನ ಮನೆ, ನಮ್ಮ ಮನೆಯವರು ಊರು ಗೋಕಾಕ್ ತಾಲೂಕು ಮೇಲ್ಮಟ್ಟಿ. ಗೋಕಾಕ್ದಿಂದ ಒಂದು 10 ನಿಮಿಷ ದಾರಿ ಅಷ್ಟ ಫಾಲ್ಸ್ ಬಾಜುನ ಆಗ್ತೈತಿ. ಅಲ್ಲಿ ಗೋಕಾಕ್ ಫಾಲ್ಸ್ ಬಾಜುನ ಇರುವಂಥ ಮೇಲ್ಮಟ್ಟಿ. ಅವರು ಕೂಡ ಅವ್ರ ಎಜುಕೇಷನ್ ಎಲ್ಲ ಅಲ್ಲೇ ಮರಡಿ ಮಠ ಅಂತ ಐತಿ, ಅಲ್ಲಿ ಎಜುಕೇಷನ್ ಮುಗಿಸಿದ್ದಾರೆ ಅವರು. ಸೊ ಉಳಿದಿದ್ದೆಲ್ಲ ಇಲ್ಲಿ ಬೆಂಗಳೂರೊಳಗೆ ಮುಗಿಸಿ ಅದಾದಮೇಲೆ ಇಲ್ಲಿ ಮೈಸೂರೊಳಗೆ ಅವ್ರಿಗೆ ಜಾಬ್ ಸಿಕ್ತು. ಹಾಗಾಗಿ ನಾವು ಇಲ್ಲೇ ಇದ್ದೇವೆ. ಈಗ ನಾನು ಉತ್ತರ ಕರ್ನಾಟಕ ಭಾಷೆ ಮಾತಾಡೋದ್ರಿಂದ ಎಲ್ರಿಗೂ ಕ್ಯೂರಿಯಾಸಿಟಿ, ನೀವೆಲ್ಲಿ, ಅವರು ಯಾವ ಊರು, ಸ್ವಂತ ಊರು ಅಂತೇಳಿ. ಸೊ ಹಾಗಾಗಿ ಹೊಸ ವ್ಯೂವರ್ಸ್ಗೆ ಡೌಟ್ ಕ್ಲಿಯರ್ ಆಗಲಿ ಅಂಥೇಳಿ ನಾನು ಡೀಟೇಲಾಗಿ ಹೇಳತ್ತೇನೆ. ನಾನು ಮದುವೆ ಆದಾಗಿಂದ ಇಲ್ಲೇ ಇದ್ದೀನಿ, 17 ಇಯರ್ಸ್ ಆಯಿತು. ಮೈಸೂರೊಳಗೆ ಇದ್ದೀನಿ, ನಮ್ಮ ಮನೆಯವರು ಜಾಬ್ ಇಲ್ಲೇ ಮಾಡ್ತಾರೋ. ಹಾಗಾಗಿ ಎಲ್ಲರೂ ಊರಿಂದ ಬರ್ತಿರ್ತಾರೋ, ಅಪ್ಪ ಅಮ್ಮ ಆಗಲಿ, ನಮ್ಮ ಅತ್ತೆ ಆಗಲಿ, ನಮ್ಮ ಊರಿಗಿತ್ತಿ ಅಂದ್ರೆ ನಮ್ಮ ನೆಗೇನಿ ನಾದಿನಿ ಎಲ್ಲರೂ ಬರ್ತಿರ್ತಾರೆ ಊರಿಂದ. ಆದರೂ ಕೆಲವೊಂದು ಸಾರಿ ಅನಿಸ್ತೈತೆ ನಾವು ಅಲ್ಲೇ ಇರಬೇಕಾಗಿತ್ತು ಅಂತೇಳಿ. ಯಾಕಂದರೆ ಸಣ್ಣ ಪುಟ್ಟ ಫಂಕ್ಷನ್ಗೆ ಹೋಗೋಕ್ಕಾಗೋದಿಲ್ಲ, ದೊಡ್ಡ ದೊಡ್ಡ ಫಂಕ್ಷನ್ಗೆ ಮಾತ್ರ ನಾವು ಹೋಗ್ತೀವಿ. ಸಣ್ಣ ಫಂಕ್ಷನ್ ಏನಂತಲೆ ದೂರಪ್ಪ ಯಾರು ಅಂತ ಅಂದ್ಕೊಂಡು ಹೋಗೋಕ್ಕಾಗಂಗಿಲ್ಲ, ಸ್ಕೂಲೆಲ್ಲ ಇರ್ತೈತೆ ಅಂತೇಳಿ. ಸೊ ಅಂಥ ಟೈಮ್ನಾಗಂತೂ ನಾನು ಭಾಳ ಮಿಸ್ ಮಾಡ್ಕೋತಿರ್ತೀನಿ. ಅಲ್ಲೇ ಆಜುಬಾಜು ಇದ್ಬಿಟ್ಟಿದ್ರೆ ಬೆಳಿಗ್ಗೆ ಹೋಗಿ ಸಂಜೆಗೆ ಬಂದುಬಿಡ್ತಿದ್ವಪ್ಪ ಅಂಥೇಳಿ. ಮತ್ತು ಮಕ್ಕಳು ಸ್ಕೂಲ್ ಇರೋದರಿಂದ ಕೆಲವೊಂದು ಫಂಕ್ಷನ್ಗಂತೂ ನಾನು ಹೋಗೋಕ್ಕಾಗಂಗಿಲ್ಲ, ನಮ್ಮ ಮನೆಯವರೇ ಹೋಗಿ ಬಂದುಬಿಡ್ತಾರೆ. ಈಗ ರೀಸೆಂಟಾಗಿನೂ ಅವರು ಎಷ್ಟೊಂದು ಫಂಕ್ಷನ್ಗೆಲ್ಲ ಹೋಗಿ ಬಂದರು, ಈ ವರ್ಷದೊಳಗೆ ಒಂದು 5 ಸರಿ ಆದರೂ ಓಡಾಡಿದ್ರು ಅವರು ಒಂದು ಜೂನಿಂದ ಇಲ್ಲಿವರೆಗೂ. ನಾನು ಹುಡುಗರ ಸ್ಕೂಲ್ ಸ್ಕೂಲ್ ಅಂದ್ಕೊಂಡು ನಾನು ಇಲ್ಲೇ ಕೂತ್ಕೊಂಡ್ಬಿಟ್ಟೇನೆ. ನೋಡ್ಬೇಕು, ಫೆಬ್ರವರಿ ಒಳಗೆ ಒಂದು ಫಂಕ್ಷನ್ ಐತಿ, ನನಗೆ ಹೋಗ್ಬೇಕಂತ ಆಸೆ. ಮತ್ತು ಸ್ಕೂಲೆಲ್ಲ ಅದಾವು, ಎಕ್ಸಾಮ್ ಟೈಮ್ ಇರ್ತೈತಿ, ನೋಡ್ಬೇಕು. ಅದು ಆಗೋದಿಲ್ಲ ಅಂದ್ಕೊಂಡೇನೆ, ಯಾಕಂದ್ರೆ ಅದು ಮ್ಯಾರೇಜ್ ಆಯಿತು ಒಂದು ನಮ್ಮ ರಿಲೇಟಿವ್ದು, ನಮ್ಮ ಮನೆಯವ್ರ ಕಡೆಯದ್ದು. ಅದು ಏಪ್ರಿಲು ಅಥವಾ ಮಾರ್ಚ್ ಒಳಗೆ ಇದ್ದಿದ್ರಂತೂ ಖಂಡಿತ ನಾ ಹೋಗಿ ಹೋಗ್ತಿದ್ನಿ. ನಾನು ಅವ್ರಿಗೆ ಅದನ್ನ ಹೇಳತ್ತಿದ್ನಿ, ಮತ್ತು ಈ ಥರ ಡೇಟ್ ಬಂದೈತೆಲ್ಲ ನಾ ಬರ್ತೇನೋ ಇಲ್ಲೋ ಅಂತೇಳಿ. ಸೊ ಹಿಂಗಾಗ್ತೈತೆ ನೋಡಿರಿ, ದೂರ ಇದ್ರೆ ಮನಸ್ಸು ಮಾಡಿದರೆ ಹೋಗ್ಬೋದು, ಈ ಥರ ಸ್ಕೂಲು ಅದು ಇದು ಅಂತ ಅಡ್ಡಿ ಬಂದುಬಿಡ್ತಾವೆ, ಹಂಗಾಗಿ ಹೋಗೋಕ್ಕಾಗಂಗಿಲ್ಲ. ಹೊಸ ವ್ಯೂವರ್ಸ್ಗೆ ಇದೊಂದು ಡೌಟ್ ಕ್ಲಿಯರ್ ಆಗೈತೆ ಅಂತ ಅಂದ್ಕೊಳ್ತೇನೆ ನಾನು. ಹಾಗೆ ನಮ್ಮ ಮನೆಯವ್ರು ಏನು ಜಾಬ್ ಮಾಡ್ತಾರೋ, ಅವ್ರು ಎಷ್ಟು ವರ್ಷ ಆಯ್ತು ಇಲ್ಲಿ ಸರ್ವಿಸ್ ಮಾಡಕತ್ತ ಅಂಥೇಳಿ ನಾನು ನೆಕ್ಸ್ಟ್ ಬ್ಲಾಗ್ ಒಳಗೆ ಡೀಟೇಲಾಗಿ ಹೇಳ್ತೇನೆ ನಿಮಗೆ. ಹಂಗೆ ಬೆಳಿಗ್ಗೆನೇ 25 ಕೆಜಿ ಶೇಂಗಾನ ನಾನು ಬಿಸಿಲಿಗೆ ಒಣಗಾಕಕ್ಕೆ ಒಂದು ಬೆಡ್ಶೀಟ್ ಮೇಲೆ ಹಾಕಿದ್ನಿ. ಬಿಸಿಲಿಗೆ ಚೆನ್ನಾಗಿ ಒಣಗಿದಾವೆ, ಈಗ ಆಲ್ರೆಡಿ 5 ಗಂಟೆ ಆಯ್ತಲ್ಲ, ತೆಗೆಯತ್ತಿದ್ನಿ. ಇಷ್ಟು ಶೇಂಗಾ ಯಾಕೆ ಬೇಕಪ್ಪ ಅಂತ ನಿಮ್ಗೆ ಅನ್ಸಾಕತ್ತಿರ್ಬೋದು. ಇದನ್ನು ನಾವು ಮಿಲ್ಗೆ ಹಾಕಿಸಿ ಆಯಿಲ್ ತೆಗೆಸ್ತೇವೆ. ಆರೋಗ್ಯಕ್ಕೆ ಚಲೋ, ಹೊರಗಡೆ ನಾವು ಪ್ಯಾಕೆಟ್ ಎಣ್ಣೆ ಎಲ್ಲ ತೊಗೋತೇವಲ್ಲ, ಅಷ್ಟು ಅದು ಹೆಂಗಿರ್ತೈತೋ ಏನೋ ಗೊತ್ತಿರೋದಿಲ್ಲ. ಈಗ ಎಲ್ಲ ಫುಡ್ಡೂ ಹಂಗೆ, ಆದಷ್ಟು ಸ್ವಲ್ಪ ಹೆಲ್ದಿಯಾಗಿರೋ ಫುಡ್ಡನ್ನು ಉಪಯೋಗ್ಸೋಕ್ಕೆ ಟ್ರೈ ಮಾಡ್ತೇವೆ ನಾವು. ಸೊ ಇದರಿಂದನೇ ನಾವು ಇದ ಶೇಂಗಾನ ಸಂಜೆ ನಮ್ಮ ಮನೆಯವರು ಮಿಲ್ಲಿಗೆ ಹೋಗಿ ಹಾಕ್ಸ್ಕೊಂಡು ಎಣ್ಣೆ ತೆಗೆಸ್ಕೊಂಡು ಬರ್ತೇನೆ ಅಂದರು. ಸ್ವಲ್ಪ ಅವರು ಮಿಲ್ನವ್ರು ಹೇಳ್ತಾರೋ, ನೀವು ಶೇಂಗಾ ಇಲ್ಲಿ ತರೋಕ್ಕಿಂತ ಮುಂಚೆ ಸ್ವಲ್ಪ ಬಿಸಿಲಿಗೆ ಹಾಕಿ ತೊಗೊಂಡು ಬಂದ್ರೆ ಎಣ್ಣೆ ಚಲೋ ಬರ್ತೈತಂತ. ಸೊ ಹಾಗಾಗಿ ಒಂದು ಸ್ವಲ್ಪ ಬಿಸಿಲಿಗೆ ಹಾಕಿದ್ನಿ. ಮತ್ತು ಪೂರಿ ಬಜ್ಜಿ ಮಾಡಬೇಕಾದ್ರೆ ಈ ಎಣ್ಣೆ ಉಪಯೋಗಿಸೋದಿಲ್ಲ ನಾನು, ಯಾಕಂದ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಎಣ್ಣೆ. ನಾವು ಅದೆಲ್ಲ ನಾವು ಇದ್ರೊಳಗೆ ಮಾಡಿಬಿಟ್ರೆ ಆಯಿಲ್ ಐಟಮ್ಸ್ ಎಲ್ಲ ಎಣ್ಣೆನೂ ಬೇಗ ಖರ್ಚಾಗ್ತೈತಿ. ಸೊ ಹಾಗಾಗಿ ಪೂರಿ ಬಜ್ಜಿ ಎಲ್ಲ ನಾನು ಬೇರೆ ಪ್ಯಾಕೆಟ್ ಆಯಿಲ್ ಯೂಸ್ ಮಾಡಿರ್ತೇನೆ. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತಾ ಮತ್ತೆ ಸಿಗೋಣ. ನಮಸ್ಕಾರ.